ನಾನು ಮಾಡೋ ಪ್ರತಿಯೊಂದು ವಿಡಿಯೋನ ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಒಂದು ಬೆಸ್ಟ್ ಬಿಸ್ನೆಸ್ ಐಡಿಯಾ ಬಗ್ಗೆ ತಿಳಿಸಿಕೊಡ್ತೇನೆ. ಈ ಬಿಸ್ನೆಸ್ಗೆ ಫ್ಯೂಚರಲ್ಲಿ ತುಂಬಾ ಡಿಮ್ಯಾಂಡ್ ಇರುತ್ತೆ, ಸೊ ನೀವು ಈಗಲೇ ಸ್ಟಾರ್ಟ್ ಮಾಡಿದರೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಪ್ರೆಸೆಂಟ್ ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ, ಆದ್ದರಿಂದ ತುಂಬ ಜನರು ಮೊಬೈಲ್ಗಳಲ್ಲಿ ಗೇಮ್ಸ್ನ ಆಡ್ತಾ ಇರ್ತಾರೆ. ಕಳೆದ 10-12 ವರ್ಷಗಳ ಹಿಂದೆ ನೋಡಿದರೆ ಆಗ ಅಷ್ಟಾಗಿ ಯಾರು ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ. ಮೊಬೈಲ್ ಗೇಮ್ಸ್ನ ಕ್ರೇಜ್ ಆವಾಗ ಅಷ್ಟು ಇರಲಿಲ್ಲ. ಆಗ ನಮಗೆ ಗೇಮ್ ಆಡಬೇಕು ಅಂತ ಅನಿಸಿದರೆ ನಾವು ಸೈಬರ್ ಕೆಫೆಗೆ ಹೋಗಿ ಅಲ್ಲಿ ನಾವು ಗೇಮ್ ಆಡುವುದಕ್ಕೆ 1 ಗಂಟೆಗೆ 10-20 ರೂಪಾಯಿ ಕೊಡ್ತಾ ಇದ್ವಿ. ಆಗ ನಾವು ದುಡ್ಡು ಕೊಟ್ಟು ಗೇಮ್ ಆಡ್ತಾ ಇದ್ವಿ. ಆದರೆ ಈಗ ನಾವು ಗೇಮ್ ಆಡಿ ದುಡ್ಡನ್ನು ಗಳಿಸಬಹುದು. ಹೇಗಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೇಮಿಂಗ್ ಕೆಫೆ ಬಿಸ್ನೆಸ್ ಸ್ಟಾರ್ಟ್ ಮಾಡುವುದು ಹೇಗೆ ಮತ್ತು ಇದರಿಂದ ತಿಂಗಳಿಗೆ ಎಷ್ಟು ಹಣ ಗಳಿಸ್ಬೋದು ಎಂದು ತಿಳಿಸಿಕೊಡುತ್ತೇನೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲನೇದಾಗಿ ಗೇಮಿಂಗ್ ಕೆಫೆ ಬಿಸ್ನೆಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಗೇಮಿಂಗ್ ಕೆಫೆ ಬಿಸ್ನೆಸ್ನಲ್ಲಿ ನಾವು ಒಂದು ಶಾಪನ್ನು ಓಪನ್ ಮಾಡಿ ಅದರಲ್ಲಿ 10 ಕಂಪ್ಯೂಟರ್ಗಳನ್ನು ಸೆಟಪ್ ಮಾಡಿ ಹೊರಗಡೆ ಗೇಮಿಂಗ್ ಕೆಫೆ ಅಂತ ಬೋರ್ಡ್ ಹಾಕಬೇಕು. ನೆಕ್ಸ್ಟು ಸಣ್ಣ ಮಕ್ಕಳು ಮತ್ತು ಹುಡುಗರು ಗೇಮಿಂಗ್ ಕೆಫೆಗೆ ಬಂದು ಕಂಪ್ಯೂಟರ್ನಲ್ಲಿ ತಮಗೆ ಇಷ್ಟವಾದ ಗೇಮ್ನ ಆಡ್ತಾರೆ. ಇನ್ ರಿಟರ್ನ್ ನೀವು ಗಂಟೆಗೆ ಇಷ್ಟು ಅಂತ ಚಾರ್ಜ್ ಮಾಡಬೇಕು. ಹೀಗೆ ನೀವು ಈ ಬಿಸ್ನೆಸ್ನಿಂದ ಹಣ ಗಳಿಸ್ಬೋದು. ಗೇಮಿಂಗ್ ಕೆಫೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನಿಮಗೆ ಹಣ ಬೇಕಾಗುತ್ತೆ. ಅದೇ ರೀತಿ ಪಬ್ಲಿಕ್ ಎಂಟರ್ಟೈನ್ಮೆಂಟ್ ಪರ್ಫಾರ್ಮೆನ್ಸ್ ಲೈಸೆನ್ಸ್ ಕೂಡ ಬೇಕಾಗುತ್ತೆ. ಹಾಗೆ NOC, ಫೋಟೋಗ್ರಾಫ್ ಆಫ್ ಗೇಮಿಂಗ್ ಕೆಫೆ, ಓನರ್ಶಿಪ್ ಪ್ರೂಫ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಅಡ್ರೆಸ್ ಮತ್ತು ಅಫಿಡೆವಿಟ್, ಸ್ಟ್ಯಾಂಪ್ ಪೇಪರ್, ಹಾಗೆ ಸೈಟ್ ಪ್ಲಾನ್ ಕೂಡ ಬೇಕಾಗುತ್ತೆ. ಇದಿಷ್ಟು ಗೇಮಿಂಗ್ ಕೆಫೆ ಓಪನ್ ಮಾಡೋಕ್ಕೆ ಬೇಕಾದ ರಿಕ್ವೈರ್ಮೆಂಟ್ಸ್ಗಳು. ಲೊಕೇಶನ್, ಫ್ರೆಂಡ್ಸ್, ಗೇಮಿಂಗ್ ಕೆಫೆ ಬಿಸ್ನೆಸ್ ಮಾಡೋದಕ್ಕೆ ಲೊಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಂತಹ ಪ್ಲೇಸ್ಗಳಲ್ಲಿ ಗೇಮಿಂಗ್ ಕೆಫೆ ಸ್ಟಾರ್ಟ್ ಮಾಡಬೇಕು ಅಂದರೆ ಯಾವ ಪ್ಲೇಸ್ಗಳಲ್ಲಿ ಹೆಚ್ಚು ಮಕ್ಕಳಿರ್ತಾರೆ ಮತ್ತು ರಿಚ್ ಪೀಪಲ್ಸ್ ಇರ್ತಾರೆ ಅಂಥ ಪ್ಲೇಸ್ಗಳಲ್ಲಿ ಇಡಬೇಕು. ಯಾಕಂದರೆ ಮಕ್ಕಳು ಖಂಡಿತ ಬರ್ತಾರೆ. ಹಾಗೆ ರಿಚ್ ಪೀಪಲ್ಸ್ 1 ಗಂಟೆಗೆ 100 ರುಪೀಸ್ ಕೊಡೋಕ್ಕೂ ಯೋಚನೆ ಮಾಡೋದಿಲ್ಲ. ಹಾಗೆ ನೀವು ಕಾಲೇಜ್ ನಿಯರ್ ಮತ್ತು ಹೆವಿ ಕ್ರೌಡ್ ಇರುವಂತಹ ಪ್ಲೇಸ್ಗಳಲ್ಲಿ ಇಡಬೇಕು. ಇದರಿಂದ ನಿಮಗೆ ಇನ್ನೂ ಒಳ್ಳೆ ಇನ್ಕಮ್ ಬರುತ್ತೆ. ಸ್ಟಾಫ್, ಫ್ರೆಂಡ್ಸ್, ಸ್ಟಾಫ್ ಅನ್ನೋದು ನಿಮ್ಮ ಗೇಮಿಂಗ್ ಕೆಫೆ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಗೇಮಿಂಗ್ ಕೆಫೆಯಲ್ಲಿ 10 ಕಂಪ್ಯೂಟರ್ಸ್ ಇದ್ದರೆ 2 ಜನ ಸ್ಟಾಫ್ ಬೇಕಾಗುತ್ತೆ. ಅದೇ ರೀತಿ ಒಬ್ಬ ಟೆಕ್ನಿಷಿಯನ್ ಕೂಡ ಬೇಕಾಗ್ತಾರೆ. ಯಾಕಂದರೆ ಕಂಪ್ಯೂಟರ್ ಸರ್ವಿಸ್ ಮಾಡೋಕ್ಕೆ ಅಥವಾ ಏನಾದರೂ ರಿಪೇರ್ ಮಾಡೋಕ್ಕೆ ಬೇಕಾಗ್ತಾರೆ. ಸೊ ಎವ್ರಿ 10 ಕಂಪ್ಯೂಟರ್ಸ್ಗೆ 2 ಜನ ಬೇಕಾಗ್ತಾರೆ. ಇನ್ವೆಸ್ಟ್ಮೆಂಟ್, ಫ್ರೆಂಡ್ಸ್, ನೀವೇನಾದರೂ 10 ಕಂಪ್ಯೂಟರ್ಸ್ನ ಸೆಟಪ್ ಮಾಡಿ ಗೇಮಿಂಗ್ ಕೆಫೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಮಿನಿಮಮ್ 2 ಲಕ್ಷ ಬೇಕಾಗುತ್ತೆ. ಇದು ಜಾಸ್ತಿ ಕೂಡ ಆಗಬಹುದು. ಯಾಕಂದರೆ ನೀವು ಹೈ ಎಂಡ್ PC ಸೆಟಪ್ ಮಾಡ್ತೀರಾ ಅಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ. ಅದೇ ನೀವು ಮಿಡ್ ಎಂಡ್ PC ಸೆಟಪ್ ಮಾಡಿದರೆ ಮಿನಿಮಮ್ 2 ಲಕ್ಷ ಅಂತೂ ಬೇಕಾಗುತ್ತೆ. ಪ್ರಾಫಿಟ್, ಫ್ರೆಂಡ್ಸ್, ಪ್ರಾಫಿಟ್ ಕೂಡ 2 ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಸಪೋಸ್ ನೀವು ಜಸ್ಟ್ ಕಂಪ್ಯೂಟರ್ ಗೇಮ್ನ ಆಡಿಸ್ತೀರಾ ಅಂದರೆ ಅದಕ್ಕೆ ಪ್ರಾಫಿಟ್ ಬೇರೆ ಇರುತ್ತೆ. ನೀವು ಪ್ಲೇ ಸ್ಟೇಷನ್ ಸೆಟಪ್ ಮಾಡಿ ಆಡಿಸ್ತೀರಾ ಅಂದರೆ ಅದಕ್ಕೆ ಸಪ್ರೇಟ್ ಪ್ರಾಫಿಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಕಂಪ್ಯೂಟರ್ ಗೇಮಲ್ಲಿ ನೀವು 1 ಅವರ್ಗೆ 20 ರುಪೀಸ್ ಚಾರ್ಜ್ ಮಾಡಿದರೆ, ಸೊ ನಿಮ್ಮ ಹತ್ರ 10 ಕಂಪ್ಯೂಟರ್ಸ್ ಇದ್ದರೆ 10 ಕಂಪ್ಯೂಟರ್ಗೆ 1 ಗಂಟೆಗೆ 200 ರುಪೀಸ್ ಆಗುತ್ತೆ. ಸೊ ಡೈಲಿ ನೀವು 12 ಅವರ್ ಗೇಮ್ ರನ್ ಮಾಡಿದರೆ 2,400ವರೆಗೂ ಗಳಿಸ್ಬಹುದು. ಅದೇ ನೀವು ಪ್ಲೇ ಸ್ಟೇಷನ್ ಸೆಟಪ್ ಮಾಡಿದರೆ 1 ಗಂಟೆಗೆ ನೀವು ಮಿನಿಮಮ್ 50 ರುಪೀಸ್ ಚಾರ್ಜ್ ಮಾಡ್ಬೋದು. ಸೊ ಇದೆಲ್ಲ ನಿಮ್ಮ ಗೇಮಿಂಗ್ ಕೆಫೆ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ನೀವು ಹೆಚ್ಚು ಅರ್ನಿಂಗ್ಸ್ ಮಾಡೋದಕ್ಕೆ ನೀವು ಜಿಮ್ ರೀತಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕೂಡ ಮಾಡಬಹುದು. ಇದರಿಂದ ನಿಮಗೆ ಒಳ್ಳೆ ಅರ್ನಿಂಗ್ ಆಗುತ್ತೆ. ಮಾರ್ಕೆಟಿಂಗ್, ಗೇಮಿಂಗ್ ಕೆಫೆ ಮಾರ್ಕೆಟಿಂಗ್ ದೊಡ್ಡ ವಿಷಯವಲ್ಲ. ಯಾಕಂದರೆ ಇದರ ಮಾರ್ಕೆಟಿಂಗ್ ಒಬ್ಬರಿಂದ ಒಬ್ಬರಿಗೆ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ಗೇಮ್ ಆಡೋಕ್ಕೆ ಬರುವವರೇ ನಿಮಗೆ ಪಬ್ಲಿಸಿಟಿ ಮಾಡ್ತಾರೆ. ಆದರೂ ನೀವು ಮಾರ್ಕೆಟಿಂಗ್ ಮಾಡ್ತೀರಾ ಅಂದರೆ ಪೋಸ್ಟರ್ಸ್, ಸೋಷಿಯಲ್ ಮೀಡಿಯಾ ಹಾಗೆ ಗೂಗಲ್ ಮ್ಯಾಪ್ನಲ್ಲಿ ಲಿಸ್ಟ್ ಕೂಡ ಮಾಡಬಹುದು. ಸೊ ಈ ಬಿಸ್ನೆಸ್ಗೆ ಅಷ್ಟಾಗಿ ಮಾರ್ಕೆಟಿಂಗ್ ಬೇಕಾಗಿಲ್ಲ. ಇನ್ನು ಈ ಬಿಸ್ನೆಸ್ನ ರಿಸ್ಕ್ ಬಗ್ಗೆ ಮಾತನಾಡೋದಾದರೆ ಈ ಬಿಸ್ನೆಸ್ನಲ್ಲಿ ರಿಸ್ಕ್ ತುಂಬ ಕಡಿಮೆ ಇರುತ್ತೆ. ಇದರಲ್ಲಿ ಲಾಸ್ ಆಗಲ್ಲ. ಯಾಕಂದರೆ ಸಪೋಸ್ ಎಕ್ವಿಪ್ಮೆಂಟ್ ಏನಾದರೂ ಡ್ಯಾಮೇಜ್ ಆದರೆ ಅದನ್ನು ಈಸಿಯಾಗಿ ರಿಪೇರ್ ಮಾಡಬಹುದು. ಲಾಸ್ ಆಗೋಕ್ಕೆ ಕಾರಣ ಏನು ಅಂದರೆ ಲೊಕೇಶನ್ ಏನಾದರೂ ಸರಿ ಇಲ್ಲ ಅಂದರೆ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ಲಾಸ್ಟ್ ಇಯರಲ್ಲಿ ಗೌರ್ಮೆಂಟ್ ಪಬ್ಜಿ ಗೇಮ್ನ ಬ್ಯಾನ್ ಮಾಡಿತ್ತು. ನಂತರ 7 ತಿಂಗಳ ಆದಮೇಲೆ BGMI ಅಂತ ಲಾಂಚ್ ಆಯಿತು. ಎಲ್ಲರಿಗೂ ಗೇಮ್ ಆಡೋದಕ್ಕೆ ತುಂಬ ಇಷ್ಟಪಡ್ತಾರೆ. ಸೊ ನಿಮ್ಮ ಗೇಮಿಂಗ್ ಕೆಫೆಯಲ್ಲಿ ಒಳ್ಳೆ ಗೇಮಿಂಗ್ ಎಕ್ವಿಪ್ಮೆಂಟ್ ಮತ್ತು ಹೈ ಕ್ವಾಲಿಟಿ ಗೇಮ್ಸ್ ಇದ್ದರೆ ಖಂಡಿತ ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀರಾ. ಇಂಡಿಯನ್ ಪಾಪ್ಯುಲೇಷನಲ್ಲಿ ತುಂಬ ಜನರು ಯಂಗ್ಸ್ಟರ್ಸ್ ಮತ್ತು ಮಕ್ಕಳಿದ್ದಾರೆ. ಸೊ ಇಲ್ಲೇ ಗೊತ್ತಾಗುತ್ತೆ ಫ್ಯೂಚರಲ್ಲಿ ಇದರ ಡಿಮ್ಯಾಂಡ್ ಎಷ್ಟಿರುತ್ತೆ ಅಂತ. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಇದೇ ರೀತಿ ನಿಮಗೆ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.